ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಪರೇಶ್ ಮೇಸ್ತನ್ ಕೇಸು ನಿಮಗೆಲ್ಲ ನೆನಪಿರ್ಬೇಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಹಿಂದೂ ಮುಸಲ್ಮಾನರು ಏನೋ ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಂಡಿದ್ರು ಅದೇ ಟೈಮಲ್ಲಿ ಅಲ್ಲಿ ಮೀನು ಹಿಡಿತಿದ್ದಂಥ ಪರೇಶ್ ಮೇಸ್ತ ಅಂತ ಬೆಸ್ತ್ರ ಹುಡ್ಗ ಅವನ ಡೆಡ್ ಬಾಡಿ ಸಿಗುತ್ತೆ ಅದೇ ಹೊನ್ನಾವರದ ಬಸ್ ಸ್ಟ್ಯಾಂಡ್ ಹತ್ತಿರದ ಒಂದು ಕೆರೆಯಲ್ಲಿ ಮುಗ್ದೋ ಈ ಎರಡು ದಿವಸದಿಂದ ಏನು ಹಿಂದೂ ಮುಸ್ಲಿಮ್ ನಡುವೆ ಏನೋ ಸ್ವಲ್ಪ ವಾಗ್ವಾದಗಳು ಸಣ್ಣಪುಟ್ಟ ಗಲಾಟೆ ಆಗ್ತಿತ್ತಲ್ಲ ಅದಕ್ಕೆ ಸಿಂಕ್ ಮಾಡಿ ಒಬ್ಬ ಹಿಂದೂ ಕಾರ್ಯಕರ್ತನೇ ಕೊಲೆ ಮಾಡಿದ್ರು ಅಂತ ಹೇಳಿ ಈ ಹಿಂದೂ ಸಂಘಟನೆಗಳು ಮತ್ತು ಬಿ ಜೆ ಪಿ ಏ ದೊಡ್ಡ ಮಟ್ಟದ ಗಲಾಟೆ ಆಗುತ್ತೆ ಅದು ಎಷ್ಟು ದೊಡ್ಡ ಗಲಾಟೆ ಅಂದರೆ ಈ ಉತ್ತರ ಕರ್ನಾಟಕದ ಸರಿ ಈ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನವರ ಮುಂಡುಗೋಡ ಅಂಕೋಲಾ ಕಾರವಾರ ಭಾಳ ದೊಡ್ಡ ಗಲಾಟೆ ಅಲ್ಲಿ ಅವಾಗ ಹೇಮಂತ್ ನಿಂಬಾಳ್ಕರ್ ಐ ಜಿ ಪಿಯಲ್ಲಿ ಅವರ ಗಾಡಿಗೆ ಬೆಂಕಿ ಹಾಕ್ಬಿಡ್ತಾರೆ ಹಾಕಿ ಆ ಗಲಾಟೆ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಗಲಾಟೆ ಅಂದರೆ ಅದು ಹಿಂದೂ ಮುಸ್ಲಿಂ ಸಂಘರ್ಷ ಅಲ್ಲಿ ಕೆಲವೊಂದು ಘಟನೆಗಳು ಮುಸಲ್ಮಾನರ ಮನೆಗೆ ಹೊಡಿತಾರೆ ಬೆಂಕಿ ಹಾಕ್ತಾರೆ ಅಲ್ಲೂ ಕೂಡ ಒಂದಿಷ್ಟು ಸೌಹಾರ್ದತೆಯ ನಡವಳಿಗಳು ಕೂಡ ನಾವು ಕಾಣಿಸ್ ಕಾಣಿಸ್ಕೊಳ್ಳುತ್ತೆ ಆ ಟೈಮಲ್ಲಿ ಒಂದು ಈ ಮದ್ರಾಸಕ್ಕೆ ಹೋಗಿ ಬರ್ತಿದಂಥ ಪುಟ್ಟ ಮುಸ್ಲಿಂ ಹೆಣ್ಣುಮಕ್ಕಳು ಅವ್ರ ಮೇಲೇನೋ ದಾಳಿ ಆಗುವಂಥ ಸೂಚನೆ ಇರುತ್ತೆ ಅವರನ್ನು ಒಂದು ಹಿಂದೂ ಬ್ರಾಹ್ಮಣರ ಕುಟುಂಬ ಮನೆ ಒಳಗಡೆ ಬಿಟ್ಕೊಂಡು ರಕ್ಷಣೆ ಮಾಡ್ತಾರೆ ಭಾಳ ದೊಡ್ಡ ಸಂಘರ್ಷ ಅದು ಶೋಭಾ ಲಾಜೆ ಪಿ ಎಫ್ ಐ ಎಸ್ ಡಿ ಪಿ ಐ ಮಾಡಿದ್ದು ಅವ್ರದ್ದೇ ದುಷ್ಕೃತ್ಯ ಇದು ಪಿ ಎಫ್ ಐ ಜಿಹಾದಿಗಳು ಅಂತ ಈಗ ಪಿ ಎಫ್ ಐ ನಿಷೇಧ ಆಗಿದೆ ಬಿಡಿ ಏನೇ ಕೊಲೆಗಳಾದರೂ ಏನೇ ಗಲಾಟೆಗಳಾದರೂ ಪಿ ಎಫ್ ಐ ಮಾಡ್ತು ಪಿ ಎಫ್ ಐ ಮಾಡ್ತು ಅಂತ ಇವ್ರು ಹೇಳ್ತಾನೆ ಬಂದರು ಅದು ಪರೇಶ್ ಮೇಸ್ತನ್ ಕೇಸು ಕೂಡ ಪಿ ಎಫ್ ಐ ಅವ್ರು ಮಾಡಿದ್ರು ಅಂತೇಳಿ ಬಿ ಜೆ ಪಿಯವರು ಸ್ಟೇಟ್ಮೆಂಟ್ಗಳನ್ನು ರಿಲೀಸ್ ಮಾಡಿದ್ರು ಅವಾಗ ಸಿದ್ದರಾಮಯ್ಯ ಗೌರ್ಮೆಂಟ್ ಇರುತ್ತೆ ಎನ್ ಐ ಎ ತನಿಖೆ ಕೊಡಿ ಈ ಕೇಸನ್ನು ಅಂತೇಳಿಬಿಟ್ಟೆಲ್ಲ ಗಲಾಟೆ ಮಾಡ್ತಾರೆ ಸಿ ಬಿ ಐ ತನಿಖೆ ಕೊಡ್ತಾರೆ ಸಿದ್ದರಾಮಯ್ಯ ಗೌರ್ಮೆಂಟ್ ಈಗ ನಾಲ್ಕೂವರೆ ವರ್ಷ ಆಯಿತು ನಿನ್ನೆ ರಾತ್ರಿ ಒಂದು ಏಳು ಅಷ್ಟೊತ್ತಿಗೆ ಸಿ ಬಿ ಐ ಹೊನ್ನ ನ್ಯಾಯಾಲಯಕ್ಕೆ ಒಂದು ರಿಪೋರ್ಟ್ನ ಸಲ್ಲಿಕೆ ಮಾಡಿದೆ ಪರೇಶ್ ಮೇಸ್ತನ ಸಾವು ಅದು ಕೊಲೆ ಅಲ್ಲ ಅವನು ಆಕಸ್ಮಿಕವಾಗಿ ಕೆರೆಗೆ ಜಾರು ಬಿದ್ದು ಸತ್ತೋದ ಅಂತ ಆಕಸ್ಮಿಕವಾಗಿ ಕೆರೆಗೆ ಜಾರು ಬಿದ್ದು ಪರೇಶ್ ಮೇಸ್ತ ಸತ್ಹದ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ ಆಕಸ್ಮಿಕವಾಗಿ ಕೆರೆಗೆ ಜಾರಿ ಬಿದ್ದು ಪರಶ್ ಸತ್ತು ಹೋದ ಹಾಗಾದರೆ ಅದರ ಮುಸಲ್ಮಾನರು ಮಾಡಿದ ಕೊಲೆ ಅಂತ ಹೇಳಿ ಅದೆಷ್ಟೋ ಮುಸಲ್ಮಾನರ ಮನೆಯನ್ನು ಟಗ್ಗುರಿ ಮಾಡಿ ಕಲ್ಲು ಹುಡುಕು ಬೆಂಕಿ ಹಚ್ಚಿ ಸಾರ್ವಜನಿಕ ಪ್ರಾಪರ್ಟಿಗಳನ್ನು ನಾಶ ಮಾಡಿ ಭಯಭೀತ ವಾತಾವರಣ ನಿರ್ಮಾಣ ಮಾಡಿ ಅದೇ ಪರೇಶ್ ಮೇಸ್ತನ ಹೆಣದ ಮೇಲೆ ರಾಜಕಾರಣ ಮಾಡಿ ಒಂದು ಹತ್ತಿಪ್ಪತ್ತು ಸೀಟ್ಗಳನ್ನು ಗೆದ್ರಲ್ಲ ಬಿ ಜೆ ಪಿಯವರೇ ಇವತ್ತು ಅದೊಂದು ಆಕಸ್ಮಿಕ ಸಾವು ಒಂದು ರಿಪೋರ್ಟ್ ಬಂದಿದೆಯಲ್ಲ ಎಷ್ಟು ದಿನ ವಂಚನೆ ಮಾಡ್ತೀರಾ ಈ ಸಾವುಗಳ ಮೇಲೆ ರಾಜಕೀಯ ಮಾಡ್ತೀರ ಎಷ್ಟು ದಿನ ಎಷ್ಟು ಜ ಯಾರೇ ಸತ್ತೋದರೂ ಅದು ಹಿಂದೂ ಯಾವುದೇ ಹಿಂದೂ ಅದು ಹೇಗೆ ಸತ್ತು ಕೂಡ ಅವನು ಹಿಂದುತ್ವವಾದಿ ಅವನು ಹಿಂದೂ ಕಾರ್ಯಕರ್ತ ಅಂತ ಹೇಳಿ ಅದನ್ನು ಅನಾಯಾಸವಾಗಿ ಮುಸಲ್ಮಾನರ ಮೇಲೆ ಹಾಕಿ ಅದರಿಂದ ರಾಜಕೀಯ ಮಾಡಿ ಅದರ ಲಾಭ ಪಡೆದು ಅಧಿಕಾರಕ್ಕೆ ಬರುವಂತಹ ಈ ಕೆಟ್ಟ ತಂತ್ರವನ್ನು ಯಾವ ಕಡಿಮೆ ಮಾಡ್ತೀರ ನೀವು ಬಿಡಿ ನೀವು ಮಾಡೋಕ್ಕೆ ಚಾನ್ಸೇ ಇಲ್ಲ ಇನ್ನಷ್ಟು ಹೆಣಗಳ ಬಿದ್ದಷ್ಟು ಲಾಭವನ್ನು ಬಯಸೋರಲ್ವ ನೀವು ಅದಕ್ಕೆ ಅನೇಕ ಸಾಕ್ಷಿಗಳಿಲ್ಲವೆ ಆರ್ ಎಸ್ ಎಸ್ಸಿನ ಇದ್ದಂತಹ ಮಹೇಂದ್ರ ಕುಮಾರ್ ಅವರು ಅನೇಕ ಕಥೆಗಳನ್ನು ನಮಗೆ ಹೇಳಿದ್ದಾರೆ ಆದರೆ ಈ ಜನಕ್ಕೇನಾಗಿದೆ ಏನಾಗಿದೆ ಅಂತ ಈ ಜನ ಅರ್ಥ ಮಾಡ್ಕೋಬೇಕು ಇವತ್ತು ಪರೇಶ್ ಮಿಸ್ತನನ್ನು ಪಿ ಎಫ್ ಐ ಆರ್ ಕೊಂದರು ಕೊಂದರು ಅಂತ ಹೇಳಿದ್ರಲ್ಲ ಇವತ್ತು ಪಿ ಎಫ್ ಐಆರ್ ಕೊಂದೇ ಇಲ್ಲ ಅದೊಂದು ಆಕಸ್ಮಿಕ ಸಾವು ಅಂತ ಬಂತು ಹಾಗಾದರೆ ಈ ನಿಷೇಧ ಪ್ರಕ್ರಿಯೆಯ ಏನು ಇಂಥ ಎಷ್ಟು ಸುಳ್ಳುಗಳನ್ನು ಹೇಳಿ ನಿಷೇಧಗಳನ್ನು ಮಾಡಿರ್ಬೋದು ನೀವು ಒಂದು ಮುಸಲ್ಮಾನ ಸಂಘಟನೆಗಳನ್ನು ಒಂದು ಆರ್ಗನೈಜೇಷನ್ನ ಧ್ವನಿಗಳನ್ನು ಪ್ರಶ್ನೆಗಳು ಬರ್ತವೆ ಈ ಥರದ ರಿಪೋರ್ಟ್ಗಳು ಹೊರಗೆ ಬಂದಾಗ ಹಾಗಂತ ಮುಸಲ್ಮಾನ ಕಿಡಿಗೇಡಿಗಳು ಹಿಂದೂಗಳ ಹಿಂದೂ ಕಾರ್ಯಕರ್ತರ ಅಥವಾ ಹಿಂದೂ ಸಂಘಟನೆಯನ್ನು ಕೊಲೆ ಮಾಡೇ ಇಲ್ಲ ಅಂತ ಹೇಳಲ್ಲ ನಾನು ಅದೇ ಥರ ಮುಸಲ್ಮಾನ ಸಂಘಟನೆಗಳಲ್ಲಿ ಇರುವಂತಹ ಅಥವಾ ಮುಸಲ್ಮಾನರನ್ನು ಹಿಂದೂಗಳು ಕೊಲೆ ಮಾಡೇ ಇಲ್ಲ ಅಂತಾನೆ ಹೇಳಲ್ಲ ಆದರೆ ಎಲ್ಲ ಸಾವಿಗೂ ಕೂಡ ಸಂಘಟನೆಯ ತಳುಕು ಹಾಕೋಯ್ ಎಲ್ಲ ಸಾವುಗಳಿಗೂ ನೀವು ಧರ್ಮದ ತಳುಕುಗಳನ್ನು ಹಾಕಿ ಬೆಳೆ ಬೇಯಿಸಿಕೊಂಡು ಸಮಾಜದ ಸ್ವಾಸ್ಥ್ಯವನ್ನು ಇನ್ನಷ್ಟು ದಿನ ಕದಿಡುತ್ತೀರ ಇದರಿಂದ ದೇಶದ ಅಭಿವೃದ್ಧಿನೇ ಹಾಳಾಗೋದು ದೇಶದ ಬೆಳವಣಿಗೆಯ ದರ ಆಗುತ್ತೆ ಕುಸ್ತೋಗುತ್ತೆ ದೇಶ ಅದೇ ಆಗ್ತಿರೋದು ಆರ್ಥಿಕ ಪರಿಸ್ಥಿತಿ ಹೋಗಿದೆ ಎಕ್ಕುಟ್ಟು ಹೋಗಿದೆ ನೀವು ಹಿಂದೂ ಮುಸಲ್ಮಾನರು ರಾಜಕೀಯ ಮಾಡ್ತಾ ಕೂತಿದ್ದೀರ ನೋಡೋಣ ಜನ ನೀವು ನಿಮಗೆ ಯಾವಾಗ ಅರ್ಥ ಆಗುತ್ತೆ ಯಾವ ಬುದ್ಧಿ ಕಲಿತೀರ ನೋಡೋಣ ನಮಸ್ಕಾರ